ರೇವಣ್ಣ ಇದುವರೆಗೂ ಕೂಡ ಏನಾಗುತ್ತೆ ಹಾಸನದ ಜೆಡಿಎಸ್ ನ ಟಿಕೆಟ್ ವಿಚಾರ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಲಿಲ್ಲ ಬಟ್ ಜೆಡಿಎಸ್ ನ ಎರಡನೇ ಪಟ್ಟಿ ರಿಲೀಸ್ ಆಗಬೇಕಾಗಿದೆ ಇನ್ನು ಹಾಸನದ ವಿಚಾರ ಗೊಂದಲ ಹಾಸನ ಕ್ಷೇತ್ರದ ಜೆಡಿಎಸ್ ನ ಟಿಕೆಟ್ ಜಟಾಪಟಿ ವಿಚಾರ ವರಿಷ್ಠರ ಒತ್ತಡಕ್ಕೆ ಮಣಿದ್ರ ಭವಾನಿ ರೇವಣ್ಣ ಹಾಸನದಲ್ಲಿ ಅಕ್ಕಾಡದಿಂದ ಹಿಂದೆ ಸರಿದ್ರ ಭವಾನಿ ರೇವಣ್ಣ ಎಚ್ಡಿಕೆ ಬಹಿರಂಗ ಸಂದೇಶ ರವಾನೆ ಮಾಡಿದ ಬೆನ್ನಲ್ಲೇ ಕಣದಿಂದ ಹಿಂದೆ ಸರಿದ್ರ ದೇವೇಗೌಡರಿಂದ ಕೂಡ ಭವಾನಿಗೆ ಸ್ಪರ್ಧೆ ಮಾಡದ ಹಾಗೆ ಸೂಚನೆ ಸಿಕ್ಕಿರೋ ಹಾಗಿದೆ ಸೋ ಮತ್ತಷ್ಟು ಹಟಕ್ಕೆ ಬಿದ್ರೆ ಪತಿಯ ಕ್ಷೇತ್ರದಲ್ಲೂ ಕೂಡ ಎಫೆಕ್ಟ್ ಬೀರೋ ಆತಂಕ ಇರೋದ್ರಿಂದ ಈ ಹಿನ್ನೆಲೆಯಲ್ಲಿ ಅಕಾಡದಿಂದ ಹಿಂದೆ ಸರಿದ್ರ ಭವಾನಿ ಅನ್ನೋ ಹಾಗಿದೆ ಸದ್ಯಕ್ಕೆ ಬೆಳವಣಿಗೆಗಳು ಬಟ್ ಇನ್ನು ಕೂಡ ಯಾವುದು ಅಧಿಕೃತವೋ ಅಲ್ಲ ಯಾರಿಗೆ ಟಿಕೆಟ್ ಅನ್ನೋದು ಫೈನಲ್ ಕೂಡ ಆಗಿಲ್ಲ ಸದ್ಯಕ್ಕೆ ಗಮನಿಸೋದಾದ್ರೆ ಭವಾನಿ ರೇವಣ್ಣ ಅಕಾಡದಿಂದ ಹಿಂದೆ ಸರಿಯೋ ಮನಸ್ ಮಾಡಿದಾರ ಅನ್ನೋ ಹಾಗೆ ಅನ್ಸ್ತಾ ಇದೆ ಎಚ್ ಡಿ ಕುಮಾರ್ ಸ್ವಾಮಿ ಅಂತೂ ಸಾಕಷ್ಟು ಸಂದರ್ಭದಲ್ಲಿ ಎಚ್ ಡಿ ಕೆ ಬಹಿರಂಗವಾಗಿಯೇ ಹೇಳಿದ್ದಾರೆ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ ಸೋ ಇದೆಲ್ಲ ಆದ ನಂತರದಲ್ಲಿ ದೇವೇಗೌಡರು ಕೂಡ ಸೂಚನೆ ಕೊಟ್ಟಿದ್ದಾರೆ ಸ್ಪರ್ಧೆ ಮಾಡೋದು ಬೇಡ ಅಂತ ಹೀಗಾಗಿ ವರಿಷ್ಠರ ಈ ಸೂಚನೆಯ ಮೇರೆಗೆ ಕಣದಿಂದ ಹಿಂದೆ ಸರಿದ್ರ ಅಂತ ಡೀಟೇಲ್ಸ್ ಕೊಡ್ತಾರೆ ಪ್ರತಾಪ್ ಹಿರಿಸಾವೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರತಾಪ್ ಈಗ ಹಾಸನದ ವಿಷಯ ಇನ್ನು ಅಂತಿಮಗೊಳ್ತಾ ಇಲ್ಲ ಬಟ್ ಇವತ್ತು ಜೆಡಿಎಸ್ ನ ಎರಡನೇ ಪಟ್ಟಿಯ ನಿರೀಕ್ಷೆ ಇದೆ ಇನ್ನಾದರೂ ಒಂದು ಫೈನಲ್ ಕನ್ಕ್ಲೂಷನ್ ಗೆ ಬರ್ತಾರಾ ಅಥವಾ ಭವಾನಿ ರೇವಣ್ಣ ತಾವಾಗೆ ಈಗ ಕಣದಿಂದ ಹಿಂದೆ ಸರಿದಿರೋ ಹಾಗೆ ನಿಜಕ್ಕೂ ಭಾಸ ಆಗ್ತಾ ಇದೆಯಾ ಕಾರಣ ಏನು ಹಾಗಿದ್ರೆ ಅಂತ ಆ ವಿಜಯ ಏನಂತೇಳಿದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಕ್ಲೈಮ್ಯಾಕ್ಸ್ ತಲುಪುವಂಥ ಸಾಧ್ಯತೆ ಇವತ್ತಿರುವಂಥದ್ದು ಇವತ್ತು ಅಥವಾ ನಾಳೆ ಬೆಳಗ್ಗೆ ಜೆಡಿಎಸ್ನ ಎರಡನೇ ಪಟ್ಟಿ ಬಹುತೇಕ ಬಿಡುಗಡೆ ಆಗಲಿಕ್ಕಿದೆ ಇದರಲ್ಲಿ ಹಾಸನ ಕೂಡ ಫೈನಲ್ ಆಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಇದರ ನಡುವೆ ಭವಾನಿ ರೇವಣ್ಣ ಅವರು ಕರ್ಣದಿಂದ ಹಿಂದೆ ಸರಿದು ಬಹುತೇಕ ಹಿಂದೆ ಸರಿದಂತೆ ಕಾಣ್ತಾ ಇದೆ ಯಾಕೆಂದರೆ ಈಗಾಗಲೇ ಕುಮಾರಸ್ವಾಮಿ ಆರಂಭದಿಂದನೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಇದ್ದಾರೆ ಅಂದರೆ ನಾನು ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿ ಗೆಲ್ಲುವಂಥ ಶಕ್ತಿ ಜೆ ಡಿ ಎಸ್ ಪಕ್ಷಕ್ಕಿದೆ ಜೊತೆಗೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಭವಾನಿ ರೇವಣ್ಣ ಅವರ ಅನಿವಾರ್ಯತೆ ಇಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳ್ತಾನೆ ಬರ್ತಿದ್ದಾರೆ ಆದರೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೂಲಕ ಎಚ್ ಡಿ ರೇವಣ್ಣ ಫ್ಯಾಮಿಲಿ ಶತಾಯಗತಾಯ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ತರಲೇಬೇಕು ಅಂತೇಳಿ ಆ ಪ್ರಯತ್ನಗಳು ಕೂಡ ಮಾಡ್ತಾ ಬರ್ತಿತ್ತು ಮೂರ್ನಾಲ್ಕು ಬಾರಿ ದೇವೇಗೌಡರನ್ನ ಭೇಟಿ ಮಾಡಿ ಭವಾನಿ ರೇವಣ್ಣವರಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ ಒಂದು ಕಡೆ ಪ್ರಯತ್ನ ಮಾಡ್ತಿದ್ರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಓದಲ್ಲೆಲ್ಲ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ಕೋ ಬರ್ತಾ ಇದ್ರು ಭವಾನಿ ರೇವಣ್ಣವರ ಅವಶ್ಯಕತೆ ಇಲ್ಲ ಅಲ್ಲಿ ಪ್ರಬಲ ಟಿಕೆಟ್ ಸ್ಪರ್ಧಿ ನಮ್ಮ ಆಕಾಂಕ್ಷಿ ಇದ್ದಾರೆ ಎಂಬುದನ್ನು ಹೇಳ್ತಾನೆ ಬರ್ತಿದ್ರು ಈ ಬೆಳವಣಿಗೆಗಳೆಲ್ಲ ನಡುವೆ ಕಳೆದ ಒಂದು ಸ್ಟೇಟ್ಮೆಂಟ್ ಭವಾನಿ ರೇವಣ್ಣವ್ರನ್ನ ಹಿಂದೆ ಸರಿಯುವಂತೆ ಮಾಡಿರುವಂಥದ್ದು ಅದು ಕೂಡ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರು ಅಲ್ಲಿ ಹಾಸನದಿಂದ ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಬಹುತೇಕ ಸೋಲುವಂಥ ಸಾಧ್ಯತೆ ಇದೆ ಅಂತ ಹೇಳಿದರು ಈ ವಿಚಾರ ಭವಾನಿ ರೇವಣ್ಣ ಅವರಿಗೆ ಸಾಕಷ್ಟು ಒಂದು ನೋವನ್ನು ಉಂಟು ಮಾಡಿರುವಂಥದ್ದು ಮತ್ತು ಆತಂಕ ಕೂಡ ಕಾರಣ ಮಾಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಇದು ಅಗ್ಗ ಜಗ್ಗಾಟಕ್ಕೆ ಕಾರಣವಾಗಿರುವಂಥದ್ದು ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ವರೂಪ ಅವರ ಬೆನ್ನಿಗೆ ನಿಂತಿದ್ದಾರೆ ಮತ್ತೊಂದು ಕಡೆ ರೇವಣ್ಣ ಫ್ಯಾಮಿಲಿ ಭವಾನಿ ರೇವಣ್ಣ ಅವರ ಫ್ಯಾಮಿಲಿಗೆ ಬೆನ್ನಿಗೆ ನಿಂತಿರುವಂಥದ್ದು ಒಂದು ಕಡೆ ರಾಜ್ಯಾದ್ಯಂತ ಜೆ ಡಿ ಎಸ್ ಕಾರ್ಯಕರ್ತರು ವರ್ಸಸ್ ಎಚ್ ಡಿ ರೇವಣ್ಣ ಅವರ ಫ್ಯಾಮಿಲಿ ಎಂಬೆಲ್ಲ ಒಂದು ರೀತಿ ಎರಡು ವಿಭಾಗಗಳಾಗಿ ಮಾರ್ಪಟ್ಟಿತ್ತು ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ರೇವಣ್ಣ ಫ್ಯಾಮಿಲಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಇದನ್ನು ಇದೇ ವಿಚಾರವನ್ನು ಎಳಿತಾ ಹೋದಂಥ ಸಂದರ್ಭದಲ್ಲಿ ಪತಿ ಎಚ್ ಡಿ ರೇವಣ್ಣ ಅವರ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಎಫೆಕ್ಟ್ ಆಗುತ್ತದೆ ಆ ಹಿನ್ನೆಲೆಯಲ್ಲಿ ನಾನು ಕಣದಿಂದ ಹಿಂದೆ ಸರಿಯುವುದು ಬಹುತೇಕ ಖಚಿತ ಅಂಥೇಳಿ ಅವರು ಕಣದಿಂದ ಹಿಂದೆ ಸರಿದಿರುವಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಬಹುತೇಕ ಸ್ವರೂಪ ಅವರಿಗೆ ಫಿಕ್ಸ್ ಆಗಿರುವಂಥದ್ದು ಇವತ್ತು ಸಂಜೆ ಅಥವಾ ನಾಳೆ ಅದನ್ನು ಅನೌನ್ಸ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು ವಿಜಯ್ ಥ್ಯಾಂಕ್ ಯು ಪ್ರತಾಪ್ ಮಾಹಿತಿಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ